ಎಲ್ಲ ಶಿವಸುತರಿಗೆ ಶಿವನ ಮಕ್ಕಳಿಗೆ ನಮಸ್ಕಾರ. ಆತ್ಮೀಯರೇ, ನಾವೆಲ್ಲರೂ ಕೂಡ ಜೀವಂತ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಶೇಷವಾದ ಪ್ರಯಾಣ ಮಾಡ್ತಾ ಇದ್ದೇವೆ. ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಉದಯವಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಅವನಲ್ಲಿರ್ತಕ್ಕಂತಹ ಮೌಲ್ಯಗಳು ಜಾಗೃತಿಯಾಗಿದ್ದಾಗ. ಮೌಲ್ಯಾಧಾರಿತ ಜೀವನವನ್ನೇ ಆಧ್ಯಾತ್ಮಿಕ ಜೀವನ ಅಂತ ಕರೆಯಲಾಗುತ್ತೆ. ಆಧ್ಯಾತ್ಮಿಕತೆ ಅಂದರೆ ಸನ್ಯಾಸದ ಜೀವನ ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಜಾಗೃತಿಯಲ್ಲಿ ಇಟ್ಕೊಳ್ಳುತ್ತಾ ಮೌಲ್ಯಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇದನ್ನು ಏನಂತ ಹೇಳ್ತಾರೆ, ಜೀವಂತ ಮೌಲ್ಯಗಳನ್ನು ಪ್ರಕಾಶಿತವಾಗಿ ಇಟ್ಕೊಳ್ಳೋದು ಅಂತ. ಆತ್ಮೀಯರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಕಂಟೆಂಟ್ಮೆಂಟ್, ಸಂತುಷ್ಟತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಸಂತುಷ್ಟತೆ ಅನ್ನೋದು ಒಂದು ಗಣಿ. ಗಣಿಯಲ್ಲಿ ಏನಿರುತ್ತೆ, ನಿಧಿ ಇರುತ್ತೆ. ಹಾಗೆ ಎಲ್ಲಿ ಸಂತುಷ್ಟತೆ ಇರುತ್ತೆ, ತೃಪ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದು ಗಣಿ ಇದ್ದಾಗ. ನಮ್ಮ ಜೀವನದಲ್ಲಿ ಯಾರು ತಾನೇ ಇಷ್ಟಪಡಲ್ಲ, ಪೀಸ್ ಬೇಕು ಅಂತ, ಲವ್ ಬೇಕು ಅಂತ, ರೆಸ್ಪೆಕ್ಟ್ ಬೇಕು ಅಂತ, ಹ್ಯಾಪಿನೆಸ್ ಬೇಕು ಅಂತ. ಪೀಸ್ ಆಗಲಿ, ಲವ್ ಆಗಲಿ, ರೆಸ್ಪೆಕ್ಟ್ ಆಗಲಿ, ಹ್ಯಾಪಿನೆಸ್ ಆಗಲಿ, ಇದೆಲ್ಲ ಯಾವಾಗ ನಮ್ಮ ಒಳಗಡೆ ಧಾರಣೆ ಆಗುತ್ತೆ ಅಂದರೆ, ನಮ್ಮಲ್ಲಿ ಸಂತುಷ್ಟತೆಯ ಸಂಸ್ಕಾರ ಇದ್ದಾಗ. ಇವತ್ತು ಆ ಸಂತುಷ್ಟತೆಯ ಸಂಸ್ಕಾರನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಆತ್ಮೀಯರೇ, ಸಂತುಷ್ಟತೆ ಅಂತ ಹೇಳಿದ್ರೆ ಇದು ಒಳಗಡೆ ಇರ್ತಕ್ಕಂತಹ ನಮ್ಮ ಒಂದು ಸಾಧನೆ ಇದೆ. ಆ ಸಾಧನೆಯ ಅನುಗುಣವಾಗಿ ನಾವು ಏನನ್ನು ಅಚೀವ್ ಮಾಡಿದ್ದೀವಿ ಜೀವನದಲ್ಲಿ, ನಮ್ಮ ಒಂದು ಕೆಪ್ಯಾಸಿಟಿ ಅನುಸಾರವಾಗಿ ಅದನ್ನು ಅಪ್ರಿಷಿಯೇಷನ್ ಮಾಡ್ತಕ್ಕಂಥದ್ದು. ಸಾಕಷ್ಟು ಮಂದಿ ಜೀವನದಲ್ಲಿ ಎಲ್ಲ ಇದ್ರೂ ಕೂಡ ಸಂತುಷ್ಟವಾಗಿ ಯಾಕೆ ಇರೋದಕ್ಕಾಗಲ್ಲ ಅಂದರೆ, ಬಿಕಾಸ್ ಅವರಲ್ಲಿ ಸಂತುಷ್ಟತೆಯ ಸಂಸ್ಕಾರ ಇರೋದಿಲ್ಲ. ಉದಾಹರಣೆಗೆ, ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅಥವಾ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಅವನು ಏನು ಸಕ್ಸಸ್ಸನ್ನು ಕಂಡಿರ್ತಾನೆ, ಅದರಲ್ಲಿ ಅತೃಪ್ತನಾಗಿರ್ತಾನೆ. ಅತೃಪ್ತನಾಗಿ ಮತ್ತೆ ಪ್ರಯತ್ನ ಪಟ್ಟಾಗ ಜೀವನದಲ್ಲಿ ಅವನಿಗೆ ಸಫಲತೆ ಅನ್ನೋದು ಬಹಳ ಬೇಗ ಸಿಗೋದಿಲ್ಲ. ಜೀವನದಲ್ಲಿ ಸಕ್ಸಸ್ ಅಥವಾ ಸಫಲತೆ ನಾವು ನಮ್ಮದೇ ಆದಂಥ ಬೇರೆ ಬೇರೆ ಡೆಫಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಸಫಲತೆ ಮನುಷ್ಯನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ. ಯಾರಿಗೆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವರು ಹೊರಗಡೆಯಿಂದ ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಆದರೆ ಒಳಗಡೆ ಅಪ್ರಿಷಿಯೇಷನ್ ನಿಲ್ಲಿಸೋದಿಲ್ಲ. ನೋಡಿ, ಎಷ್ಟೋ ಜನ ಸ್ಪೋರ್ಟ್ಸ್ಮೆನ್ ಆಗಿರ್ಬೋದು, ಎಷ್ಟೋ ಜನ ಆ್ಯಕ್ಟರ್ಸ್ ಆಗಿರ್ಬೋದು, ಸ್ಟಾರ್ಟಿಂಗ್ನಲ್ಲಿ ಅವ್ರ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಸ್ಟಾರ್ಟಿಂಗಲ್ಲಿ ಅವ್ರ ಜೀವನದಲ್ಲಿ ಸಕ್ಸಸ್ ಸಿಗ್ತಾ ಇರೋದಿಲ್ಲ. ಆದರೆ ಅವರು ಸೆಲ್ಫ್ ಅಪ್ರಿಷಿಯೇಷನ್ ಅನ್ನುವಂಥದ್ದು, ಅವರಿಗೆ ಅವರೇ ಫಸ್ಟು ಪ್ರೋತ್ಸಾಹವನ್ನು ಮಾಡ್ಕೊಳ್ತಕ್ಕಂತಹ ಕ್ವಾಲಿಟಿಯನ್ನು ಬೆಳೆಸ್ಕೊಂಡಿರ್ತಾರೆ. ಯಾರು ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ, ಸ್ಮಾಲ್ ಸ್ಮಾಲ್ ವಿಷಯದಲ್ಲಿ ಯಾರು ಸಕ್ಸಸ್ ಆಗೋದನ್ನು ಪ್ರೋತ್ಸಾಹಿಸ್ಕೊಳ್ಳೋದು, ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತಿರ್ತಾರೆ, ಅವರು ಖಂಡಿತವಾಗಿಯೂ ಈ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡ್ತಾರೆ. ಸಂತುಷ್ಟತೆ ಮತ್ತು ಹ್ಯಾಪಿನೆಸ್ ಇದೆರಡೂ ಕೂಡ ಎರಡು ರೈಲು ಹೋಗುವಂಥ ಪಟ್ಟೆಗಳ ಥರ, ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೋದು. ಎಲ್ಲಿ ಸಂತುಷ್ಟತೆ ಇರುತ್ತೆ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ, ಎಲ್ಲಿ ಹ್ಯಾಪಿನೆಸ್ ಇದೆ ಅಂದರೆ ಸಂತುಷ್ಟತೆ ಇದೆ. ದೇರ್ ಈಸ್ ನೋ ಹ್ಯಾಪಿನೆಸ್ ವಿತೌಟ್ ಕಂಟೆಂಟ್ಮೆಂಟ್, ದೇರ್ ಈಸ್ ನೋ ಕಂಟೆಂಟ್ಮೆಂಟ್ ವಿತೌಟ್ ಹ್ಯಾಪಿನೆಸ್. ನಾವು ಕಂಟೆಂಟ್ ಆಗಿದ್ದೀವಿ ಅನ್ನೋದಕ್ಕೆ ಡಿಗ್ರಿ ಏನು, ವಾಟ್ ಈಸ್ ದ ಪ್ರೂಫ್ ಅಂದರೆ, ಒಳಗಡೆ ಮೈಂಡ್ ಸ್ಟೆಬಿಲಿಟಿ ಆಗಿರುತ್ತೆ, ಪಾಸ್ಟ್ ಥಿಂಕಿಂಗಲ್ಲಿ ಹೋಗಿ ತುಂಬ ವರಿ ಮಾಡೋದಿಲ್ಲ, ಫ್ಯೂಚರ್ ಬಗ್ಗೆ ತುಂಬ ಆಂಗ್ಸೈಟಿ ಆಗಲ್ಲ, ಪ್ರೆಸೆಂಟಲ್ಲಿ ಇರ್ತಕ್ಕಂಥದ್ದನ್ನು ಕೆಪ್ಯಾಸಿಟಿಯನ್ನು ಅರ್ಥ ಮಾಡಿಕೊಂಡು ಮುಂದಿನ ಎಫರ್ಟ್ನ ಹಾಕೋದು. ಉದಾಹರಣೆಗೆ ತಿಳ್ಕೊಳ್ಳಿ, ನಾನು ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೀನಿ, ನಾನು 5 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಸಕ್ಸಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ 2 ವರ್ಷದಲ್ಲಿ
ನನಗಿನ್ನ ಜಾಸ್ತಿ ಸಕ್ಸಸ್ ಅವ್ರು ಆಗಿಬಿಟ್ಟಿದ್ದಾರೆ ಅಂತ ನಾನು ನೋಡ್ಕೊಳಕ್ಕೆ ಹೋದಾಗ ಅಲ್ಲಿ ನನಗೆ ಅತೃಪ್ತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಅಸಂತುಷ್ಟತೆ ಅಂತ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಬಿ ಇನ್ ದ ಫ್ಯಾಮಿಲಿ ಲೈಫ್, ಇಟ್ ಮೇ ಬಿ ಇನ್ ದ ಪ್ರೊಫೆಷನಲ್, ಇಟ್ ಮೇ ಬಿ ಇನ್ ದ ರಿಲೇಷನ್ಶಿಪ್, ಪರ್ಸನಲ್ ಲೈಫ್, ಏನಾದರೂ ಆಗಿರ್ಬೋದು. ಅತೃಪ್ತಿ ಅಂತಕ್ಕಂಥದ್ದಿತ್ತು ಅಂದರೆ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಸಂತುಷ್ಟವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಏನಪ್ಪ ಇರುತ್ತೆ ಅಂದರೆ ನನಗೆ ಹ್ಯಾಪಿನೆಸ್ ಬೇಕು, ಆದರೆ ನನ್ನ ಸಂತುಷ್ಟತೆ ಇರೋಕ್ಕೆ ಸಾಧ್ಯ ಇಲ್ಲ. ಕಂಟೆಂಟ್ ಇಲ್ಲದೆ ನಾನು ಹ್ಯಾಪಿಯಾಗಿರಬೇಕು ಅಂದರೆ ಅದು ಸಾಧ್ಯ ಇಲ್ಲ. ನಾನು ಒಳಗಡೆ ಕಂಟೆಂಟ್ ಇದ್ದು ನಾನು ಪ್ರಯತ್ನ ಮಾಡಬೇಕು. ಈಗ ಸಿಂಪಲಾಗಿ ಹೇಳಬೇಕಂದ್ರೆ ನಾನು ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನನಗೆ ಕೋಪ ಅಂತಕ್ಕಂಥದ್ದು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ನಾನು ಕೋಪ ಜಾಸ್ತಿ ಮಾಡ್ಕೊಳ್ತಾ ಇರ್ತೇನೆ. ಆ್ಯಂಗರ್ಗೆ ನಾನು ರಿಯಾಕ್ಟ್ ಆಗ್ತಾ ಇರ್ತೇನೆ, ಕೋಪದಲ್ಲಿ ಬರ್ತಿರ್ತೇನೆ. ಈಗ ನಾನು ಒಂದು ಏಮ್ ಇಟ್ಕೊಂಡಿದ್ದಾನೆ, ಒಂದು ಆಬ್ಜೆಕ್ಟ್ ಇಟ್ಕೊಂಡಿದ್ದಾನೆ, ಒಂದು ಲಕ್ಷ್ಯ ಇಟ್ಕೊಂಡಿದ್ದಾನೆ, ನಾನು ಕೋಪ ಮಾಡ್ಕೋಬಾರ್ದು ಅಂತ. ಆದರೂ ಕೂಡ ನಾನು ಕೋಪ ಮಾಡ್ಕೊಳ್ತಾನೆ ಇರ್ತೇನೆ. ಓಕೆ, ನಾನು ಹಿಂದೆ 10 ಸತಿ ಕೋಪ ಮಾಡ್ಕೊಳ್ತಾ ಇದ್ದೆ, 10 ಸತಿನೂ ನಾನು ಅಂದ್ಕೊಂಡಂಗೆ ಫೇಲ್ ಆಗ್ತಾ ಇದ್ದೆ. ಈಗ ನಾನು 10 ಸತಿ ಕೋಪ ಮಾಡೋದರಲ್ಲಿ 1 ಸತಿ ನಾನು ಕೋಪ ಮಾಡಿಕೊಂಡಿಲ್ಲ, ಅಂದರೆ 9 ಸತಿ ನಾನು ಫೇಲ್ ಆದೆ, 1 ಸತಿ ನಾನು ಪಾಸ್ ಆದೆ ಅಂತ ತಿಳ್ಕೊಳ್ಳಿ. 1 ಸತಿ ನಾನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ನಾನು ಕ್ರಾಸ್ ಮಾಡಿಬಿಟ್ಟೆ, ನಾನು ಆ ಪ್ರಾಬ್ಲಮ್ನಲ್ಲಿ ನನ್ನ ಒಂದು ಪೇಷನ್ಸ್ನ ಕಳ್ಕೊಂಡಿಲ್ಲ. ಆ 1 ಸತಿ ನಾನು ಪಾಸ್ ಆಗಿರೋದನ್ನು ನನಗೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಸಂತುಷ್ಟವಾಗಿದ್ದೇನೆ ಅಂತ. ನನ್ನ ಹತ್ರ ಇರೋದು ಅದಕ್ಕೆ ಹೇಳಲಾಗುತ್ತೆ, ಯು ವಿಲ್ ನಾಟ್ ಬಿ ಹ್ಯಾಪಿ ಪ್ರೆಸೆಂಟ್ ವಾಟ್ ಯು ಹ್ಯಾವ್ ವಿಲ್ ನೆವರ್ ಬಿ ಹ್ಯಾಪಿ ವೆನ್ ಯು ಗೆಟ್ ವಾಟ್ ಯು ವಾಂಟ್ ಅಂತ. ಈಗ ಪ್ರೆಸೆಂಟಲ್ಲಿ ನೀನು ಇರೋದರಲ್ಲಿ ಹ್ಯಾಪಿಯಾಗಿಲ್ಲ ಅಂದರೆ ನಿನಗೆ ಮುಂದೆ ಏನು ಸಿಗಬೇಕಂತ ನೀನು ಬಯಸ್ತೀಯ ಅದು ಬಂದು ನಿನ್ನ ಹತ್ರ ಪ್ರಾಪ್ತಿ ಆದರೂ ಕೂಡ ನೀನು ಹ್ಯಾಪಿಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ, ನೀನು ಕಂಟೆಂಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕಂಟೆಂಟ್ಮೆಂಟ್, ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇನ್ನರ್ ಟ್ರೆಷರ್, ಒಳಗಡೆಯ ಖಜಾನೆ ಅದು. ಎಲ್ಲಿ ಒಳಗಡೆಯ ಖಜಾನೆಯನ್ನು ನಾವು ಕರೆಕ್ಟ್ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮಾಡೋದನ್ನು ಕಲಿತೇವೆ, ದ ಆರ್ಟ್ ಆಫ್ ಹ್ಯಾಂಡ್ಲಿಂಗ್ ವ್ಯಾಲ್ಯೂಸ್. ನಾ ಇದೊಂದು ಕಲೆ, ಆರ್ಟ್ ಆಫ್ ಲಿವಿಂಗ್ ಅಂತ ಹೆಂಗೆ ಹೇಳ್ತೇವೆ ಹಾಗೆ ಆರ್ಟ್ ಆಫ್ ಥಿಂಕಿಂಗ್ ಅನ್ನೋದು ಇಂಪಾರ್ಟೆಂಟ್. ಯಾರಿಗೆ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋಂತಹ ಕಲೆ ಇರುತ್ತೆ ಅವರಿಗೆ ಅವರ ಒಂದು ಥಿಂಕಿಂಗ್ನ ಒಂದು ಆರ್ಟ್ ಥರ ಮಾಡ್ಕೊಂಡಿರ್ತಾರೆ. ಯಾರು ಆರ್ಟ್ ಆಫ್ ಥಿಂಕಿಂಗಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅವರು ಆರ್ಟ್ ಆಫ್ ಲಿವಿಂಗಲ್ಲೂ ಸಕ್ಸಸ್ಫುಲ್ ಆಗಿರ್ತಾರೆ. ಇವತ್ತಿನ ಎಜುಕೇಷನ್ ನಮಗೆ ಹೌ ಟು ಲೀವ್ ಲೈಫ್ ಅನ್ನೋದು ಕಲಿಸ್ತಾ ಇದೆ, ಇವತ್ತು ಹೌ ಟು ಥಿಂಕ್ ಟು ಮೇಕ್ ಅವರ್ ಲೈಫ್ ಬೆಟರ್ ಅನ್ನೋದನ್ನು ಕಲಿಸ್ತಾ ಇಲ್ಲ. ವೈ? ಬಿಕಾಸ್ ಇದು ಆಧ್ಯಾತ್ಮಿಕತೆಗೆ ಮಾತ್ರ ಸಾಧ್ಯ. ಆಧ್ಯಾತ್ಮಿಕತೆ ಅನ್ನೋದೊಂದು ಆರ್ಟ್ ಆಫ್ ಥಿಂಕಿಂಗ್, ಇದನ್ನು ಬೇರೆ ಅನ್ಯತಾ ಭಾವಿಸಬಾರದು. ಇದೊಂದು ಆರ್ಟ್, ಇದೊಂದು ಕಲೆ, ಒಳಗಡೆ ಇರ್ತಕ್ಕಂತಹ ಸ್ಯಾಟಿಸ್ಫ್ಯಾಕ್ಷನನ್ನು ಹೆಚ್ಚಿಸುವಂತಹ ಆರ್ಟ್. ನಾವು ಎಲ್ಲ ಆರ್ಟು ಜೀವನದಲ್ಲಿ ಕಲಿತೇವೆ, ಆದರೆ ನಮಗೆ ನಾವೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದನ್ನು ಕಲ್ತಿಲ್ಲ ಅಂದರೆ ಅದೇ ಸಂಸ್ಕಾರ ನಮ್ಮ ಜೊತೆಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ಆತ್ಮಿಕ ಬಂಧುಗಳೇ, ನಮ್ಮ ಜೀವನದ ಉದ್ದ ಕೂಡ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರೋದನ್ನು ನೋಡ್ತಿದ್ದೀವಿ. ಉದಾಹರಣೆಗೆ, ಒಂದು ಹುಡುಗ ರ್ಯಾಂಕ್ ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಅವನು ರ್ಯಾಂಕ್ ಪಡೆದರೂ ಕೂಡ ಅವನಿಗೆ ಮತ್ತೆ ಡಿಸ್ಸಟಿಸ್ಫ್ಯಾಕ್ಷನ್ ಜೀವನದಲ್ಲಿರುತ್ತೆ, ಈ ರ್ಯಾಂಕ್ ನನಗೇ ಬರಬೇಕು, ಬೇರೆಯವರಿಗೆ ಬರಲೇಬಾರ್ದು ಅಂತ. ಆದರೆ ಈಗ ಪ್ರೆಸೆಂಟ್ ಅವನ ಹತ್ರ ಇರತಕ್ಕಂತಹ ರ್ಯಾಂಕನ್ನು ಅವನು ಅಪ್ರಿಷಿಯೇಟ್ ಮಾಡ್ಕೊಳ್ಳೋ ಸಂಸ್ಕಾರ ಇಟ್ಕೊಂಡಿಲ್ಲ. ನಾವು ಎಷ್ಟೋ ಜನನ ನಮ್ಮ ಒಂದು ಜೀವನದ ಜರ್ನಿಯಲ್ಲಿ ನೋಡ್ತಾ ಇರ್ತವೆ, ತುಂಬ ದೊಡ್ಡ ಪೋಸ್ಟ್ ಪೊಸಿಷನ್ ಹೋಗಬೇಕು ಅಂತ ಕಷ್ಟಪಟ್ಟು ಆ ಪೋಸ್ಟ್ ಪೊಸಿಷನ್ಗೆ ಹೋಗ್ತಾರೆ. ಆದರೂ ಕೂಡ ಆ ಒಂದು ಸಕ್ಸಸ್ಸನ್ನು ಪಡ್ಕೊಂಡ ಮೇಲೂ ಕೂಡ ಅವರು ಹ್ಯಾಪಿಯಾಗಿರೋದಿಲ್ಲ, ಅವರು ಆ ಒಂದು ನಶೆಯನ್ನು ಅನುಭವ ಮಾಡೋದಿಲ್ಲ, ಆ ಒಂದು ಅಪ್ರಿಷಿಯೇಷನ್ ಅವರಲ್ಲಿರೋದಿಲ್ಲ. ಕಾರಣ ಏನು ಅಂದರೆ ಅಸಂತುಷ್ಟತೆ, ಅತೃಪ್ತಿ, ಬೇರೆಯವರನ್ನು ಹೋಲಿಸಿಕೊಳ್ಳುವುದು. ಇಫ್ ಯು ಆರ್ ಕಂಪೇರಿಂಗ್ ಅದರ್ಸ್, ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಯುವರ್ ಸೆಲ್ಫ್. ನಮಗೆ ನಾವೇ
ಏನು ಮಾಡ್ತಾ ಇದ್ದೀವಿ, ಅಗೌರವ ಮಾಡ್ತಾ ಇದ್ದೀವಿ. ಈ ಅಗೌರವ ಮಾಡ್ತಕ್ಕಂತಹ ಒಂದು ಹ್ಯಾಬಿಟ್, ಈ ಆ್ಯಟಿಟ್ಯೂಡ್ ನಮ್ಮನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕತೆ ಯಾತಕ್ಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದರೆ, ಇದೊಂದು ಕಲೆಯ ರೂಪದಲ್ಲಿ ಬೆಳೆಸ್ಕೋಬೇಕು ಅಂದರೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿ ಸಿಚುವೇಷನ್ನಲ್ಲೂ ಕೂಡ ನಾವು ಯಾವ ರೀತಿ ಸ್ಟೆಬಿಲಿಟಿ ಇರಬೇಕು ಅನ್ನೋದು ಕಲಿಸ್ಕೊಡೋದೇ ಆರ್ಟ್ ಆಫ್ ಸ್ಪಿರಿಚುಯಾಲಿಟಿ. ಆತ್ಮೀಯರೇ, ನೀವೇ ಯೋಚನೆ ಮಾಡಿ, ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥ ಯಾವ ವಸ್ತು ಕೂಡ ಪರ್ಮನೆಂಟ್ ಆಗಿರೋದಿಲ್ಲ. ಇವತ್ತು ನನ್ನ ಹತ್ರ ಪೋಸ್ಟ್ ಇದೆ, ಇವತ್ತು ನನ್ನ ಹತ್ರ ಪೊಸಿಷನ್ ಇದೆ, ಇವತ್ತು ನನ್ನ ಹತ್ರ ದುಡ್ಡು ಕಾಸು ಎಲ್ಲ ರೀತಿ ಸಂಬಂಧ ಇದೆ. ಒಂದು ಸತಿ ನೀವು ಅಂತರ್ಮನಸ್ಸಿನಿಂದ ನಿಮಗೆ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ಇವೆಲ್ಲ ಕೂಡ ನನ್ನ ಜೊತೆಯಲ್ಲಿ ಇವಾಗಿದೆ, ಆದರೆ ಇದು ಪರ್ಮನೆಂಟ್ ಆಗಿರುತ್ತಾ? ಇದೆ ಹೌ ಲಾಂಗ್, ಎಲ್ಲಿ ತನಕ ಇದು ನನ್ನ ಜೊತೆಯಲ್ಲಿರ್ಬೋದು? ಇದು ನನ್ನ ಜೊತೆಯಲ್ಲಿ ಇರಲ್ಲ, ಆದರೆ ನನ್ನ ಒಳಗಡೆ ಅತೃಪ್ತಿ ಪಡ್ತಕ್ಕಂಥ ಸಂಸ್ಕಾರ ಏನಿದೆ? ಉದಾಹರಣೆಗೆ, ನನ್ನ ಹತ್ರ ಈಗ ಏನು ಪ್ರೆಸೆಂಟ್ ಟೈಮ್, ಈ ಮೂಮೆಂಟ್, ಈ ಒಂದು ಸಮಯದಲ್ಲಿ ಅಟ್ ಪ್ರೆಸೆಂಟ್ ವಾಟ್ ಐ ಆಮ್, ವಾಟ್ ಐ ಹ್ಯಾವ್, ಹೂ ಐ ಆಮ್, ಈಗ ನಾನು ಏನು, ಈಗ ನನ್ನ ಹತ್ರ ಏನಿದೆ, ಈಗ ನನ್ನ ಹತ್ರ ಇರೋದರಲ್ಲಿ ನಾನು ಏನಾಗಿದ್ದೇನೆ, ಇದನ್ನು ನಾನು ನೆನೆದು ಖುಷಿ ಪಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಸಂತುಷ್ಟತೆಯ ಗುಣ. ಸಂತುಷ್ಟತೆ ಅಂತ ಹೇಳಿದ್ರೆ ಪ್ರೆಸೆಂಟಲ್ಲಿರ್ತಕ್ಕಂಥದ್ದನ್ನು ಗುರುತಿಸಿ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಈ ಮೂಮೆಂಟಿಗೆ ಬೆಸ್ಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು, ಪ್ರೆಸೆಂಟ್ ಮೂಮೆಂಟ್ನ ಬೆಸ್ಟಾಗಿ ಮಾಡ್ಕೊಳ್ತಕ್ಕಂಥದ್ದನ್ನು ಸಂತುಷ್ಟತೆ ಅಂತ ಹೇಳ್ತಾರೆ. ಇಟ್ ಡಸಂಟ್ ಮೀನ್ ದಟ್ ನೀನು ಸಂತುಷ್ಟವಾಗಿರು ಅಂದರೆ ಅಲ್ಲಿ ಡ್ರೈ ಆಗಿಬಿಡು ಅಂತ ಅಲ್ಲ. ಒಳಗಡೆ ಫೈರ್ ಇಟ್ಕೋಬೇಡ, ಒಳಗಡೆ ಪ್ರಯತ್ನ ಮಾಡಬೇಡ, ಮತ್ತಿನ್ನೆಲ್ಲದರಲ್ಲೂ ನನಗೇನಿದೆಯೋ ಅದೇ ಸಾಕ್ಬಿಡು, ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ಸಾಕ್ಬಿಡು, ಇನ್ನೇನು ನಾನು ಪ್ರಯತ್ನ ಪಡೋದು. ಇದು ಸಂತುಷ್ಟತೆಯ ಗುಣ ಅಲ್ಲ. ಸಂತುಷ್ಟತೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಮೂಮೆಂಟನ್ನ ಸೆಲೆಬ್ರೇಟ್ ಮಾಡಬೇಕು, ಫ್ಯೂಚರ್ ಪ್ರಯತ್ನ ಮಾಡ್ತಾ ಇರಬೇಕು, ಫ್ಯೂಚರ್ನ ಡ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಾನು ಏನನ್ನು ಇಲ್ಲಿವರೆಗೂ ಪಡ್ಕೊಂಡಿದ್ದೇನೆ, ನನ್ನ ಹತ್ರ ಈಗ ಏನಿದೆ, ನಾನು ಏನೋ ಒಂದು ಎಫರ್ಟ್ ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇಟ್ಸ್ ಓಕೆ, ಯು ಟ್ರೈ ಫಾರ್ ಇಟ್, ಯು ಪುಟ್ಟೇ ಮೋರ್ ಆ್ಯಂಡ್ ಮೋರ್ ಹಾರ್ಡ್ ವರ್ಕ್ ಆನ್ ಇಟ್. ಅದರ ಬಗ್ಗೆ ನೀನು ತುಂಬಾ ಪ್ಲ್ಯಾನ್ ಮಾಡು, ಅದರ ಬಗ್ಗೆ ಎಫರ್ಟ್ ಹಾಕು, ಆದರೆ ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ಕೊಂಡು ಪ್ರಯತ್ನ ಮಾಡು. ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಬಿಟ್ಟು ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಸೋಲ್ ಪವರ್ ಡಿಪ್ಲೀಟ್ ಆಗುತ್ತೆ, ಸೋಲ್ ಪವರ್ ಡಿಸ್ಚಾರ್ಜ್ ಆಗುತ್ತೆ, ಕುಗ್ಗಿ ಹೋಗುತ್ತೆ. ತಿಳ್ಕೊಳ್ಳಿ, ನಾನು ದುಃಖದಲ್ಲಿದ್ದು ಸುಖಕ್ಕೆ ಪ್ರಯತ್ನ ಎಲ್ಲಿ ತನಕ ಮಾಡೋಕ್ಕೆ ಸಾಧ್ಯ? ದುಃಖದಲ್ಲಿದ್ದೀನಿ ಅಂದರೆ ಅಲ್ಲಿ ಆತ್ಮದ ಪವರ್ ಡಿಸ್ಚಾರ್ಜ್ ಆಗಿದೆ ಅಂತ. ನಾನು ತೃಪ್ತಿಯಾಗಿದ್ದು ಅಂದರೆ ಸ್ಯಾಟಿಸ್ಫ್ಯಾಕ್ಷನಲ್ಲಿದ್ದು ಕಂಟೆಂಟ್ಮೆಂಟ್ ಸಂಸ್ಕಾರದೊಂದಿಗೆ ನಾನು ಮುಂದಕ್ಕೆ ಪ್ರಯತ್ನ ಪಟ್ಟಾಗ ಆಟೋಮೆಟಿಕಲಿ ಐ ವಿಲ್ ಗೆಟ್ ಪವರ್ ಟು ಗೋ ಅಹೆಡ್. ನಾವು ಸಾಕಷ್ಟು ಜನ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಇರೋದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ, ಆದರೆ ಫ್ಯೂಚರ್ ಬಗ್ಗೆ ತುಂಬ ಕಷ್ಟಪಡ್ತೇವೆ. ಯಾಕಂದರೆ ವರ್ಕ್ ಮೋರ್ ಹಾರ್ಡ್ ಬಟ್ ವಿ ಅಚೀವ್ ವೆರಿ ಲೆಸ್, ಅಂದರೆ ತುಂಬ ಪ್ರಯತ್ನ ಪಡ್ತೇವೆ, ಸ್ವಲ್ಪ ಜೀವನದಲ್ಲಿ ಸಕ್ಸಸ್ ಸಾಧಿಸ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಸಂತುಷ್ಟತೆಯ ಗುಣ ಬೆಳೆಸ್ಕೊಂಡಿಲ್ಲ. ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಒಂದು ರಂಗದಲ್ಲಿ, ಯಾವುದೇ ಒಂದು ಜೀವನದ ಒಂದು ಹಂತದಲ್ಲಿ ಸಕ್ಸಸ್ಫುಲ್ ಪರ್ಸನ್ ಯಾರು ಅಂತ ಹೇಳಿದ್ರೆ, ಕಂಟೆಂಟ್ಮೆಂಟ್ ಇಟ್ಕೊಂಡಿರೋರು, ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡಿರೋರು. ಯಾರಿಗೆ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅವರು ಯಾವತ್ತೂ ಕೂಡ ಯಾವುದರಲ್ಲೂ ಕೂಡ ತೃಪ್ತವಾಗಿರೋದಿಲ್ಲ. ಎಲ್ಲಿ ತೃಪ್ತಿ ಇರಲ್ಲ ಅತೃಪ್ತಿ ಇರುತ್ತೆ. ಅದು ಹೇಗಾಗುತ್ತೆ ಅಂದರೆ, ಒಂದು ಹೂವು ಇದೆ, ಆ ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಅದರಲ್ಲಿ ಸುಗಂಧ ಇಲ್ಲ, ಪರಿಮಳ ಇಲ್ಲ, ಅದರಲ್ಲಿ ಯಾವುದೇ ರೀತಿಯ ಫ್ರೆಶ್ನೆಸ್ ಇಲ್ಲ. ನೋಡಕ್ಕೆ ಹೂವು ಚೆನ್ನಾಗಿದೆ, ಆದರೆ ಫ್ರೆಶ್ ಆಗಿಲ್ಲ ಮತ್ತು ಸುಗಂಧ ಇಲ್ಲ. ಹಾಗೆ ಜೀವನದಲ್ಲಿ ಒಂದು ಫ್ಲೇವರ್, ಜೀವನದಲ್ಲಿ ಒಂದು ಪ್ರಕಾರದ ಒಂದು ಇನ್ನರ್ ಪವರ್ ಅಂತ ಹೇಳಿದ್ರೆ, ಸೋಲ್ ಪವರ್ ಅಂತ ಹೇಳಿದ್ರೆ, ಅದು ಸಂತುಷ್ಟತೆ.
ಸಂತುಷ್ಟಮಣಿ. ಈ ಜಗತ್ತಿನಲ್ಲಿ ನಮ್ಮ ಹತ್ರ ಎಲ್ಲ ಭೋಗಭಾಗ್ಯಗಳು ಕೂಡ ನಮ್ಮ ಹತ್ರ ನಮ್ಮದಾಗಿಸ್ಕೊಂಡಿರ್ಬೋದು, ಆದರೆ ಸಂತುಷ್ಟತೆ ಪಡುವಂಥ ಗುಣ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ನಲ್ಲಿ ಡ್ರೈನೆಸ್ ಫೀಲ್ ಆಗ್ತಾ ಇರುತ್ತೆ. ಯಾರ ಜೀವನದಲ್ಲಿ ಡ್ರೈನೆಸ್ ಇರುತ್ತೆ ಅವ್ರು ಎಂದೂ ಕೂಡ ಯಾರ ಜೊತೆಯೊಂದಿಗೂ ಕೂಡ ಹೊಂದ್ಕೊಳ್ಳೋಂಥ ಸಂಸ್ಕಾರ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ಜೀವನದಲ್ಲಿ ಇಷ್ಟು ಖುಷಿಯಾಗಿದ್ದೀರಲ್ರಿ, ನಿಮ್ಗೆ ಏನು ಸಿಕ್ಕಿದೆ, ಲಾಟ್ರಿ ಸಿಕ್ಕಿದೆಯಾ, ನಿಧಿ ಸಿಕ್ಕಿದೆಯಾ ಅಂತ ಕೇಳ್ತಾರೆ. ಕೆಲವರು ಕರೋಡ್ಪತಿ ಆಗಿರ್ತಾರೆ ಆದರೆ ಅವರಲ್ಲಿ ಖುಷಿ ಇರೋದಿಲ್ಲ. ಕೆಲವ್ರಿಗೆ ಒಣ ರೊಟ್ಟಿ ತಿನ್ಕೊಂಡಿರ್ತಾರೆ ಆದರೆ ಖುಷಿಯಾಗಿರ್ತಾರೆ. ಕಾರಣ ಏನು ಅಂದರೆ, ಯಾರು ಕರೋಡ್ಪತಿ ಇರ್ತಾರೆ ಅವರು ಸಂತುಷ್ಟತೆಯ ಒಂದು ಗುಣವನ್ನು ಅವರಲ್ಲಿ ಧರಿಸಿರೋದಿರಲ್ಲ. ಯಾರು ಒಣ ರೊಟ್ಟಿ ತಿಂತಿರ್ತಾರೆ ಅವರು ಹೊರಗಿನಿಂದ ಎಲ್ಲ ರೀತಿಯಲ್ಲೂ ಕೂಡ ಫುಲ್ಫಿಲ್ ಇರಲ್ಲ, ಆದರೆ ಒಳಗಡೆಯಿಂದ ಸಂಪನ್ನವಾಗಿರ್ತಾರೆ, ಫುಲ್ಫಿಲ್ ಆಗಿರ್ತಾರೆ. ಸೊ ಆ ಫುಲ್ಫಿಲ್ಮೆಂಟ್ ಬೆಳೆಸ್ಕೋಬೇಕು. ಆ ಫುಲ್ಫಿಲ್ಮೆಂಟ್ ಇಲ್ಲದೆ ನಾವು ಆಧ್ಯಾತ್ಮಿಕತೆಯ ಖುಷಿಯನ್ನು ಅನುಭವ ಮಾಡೋಕ್ಕಾಗಲ್ಲ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೇ ಸೋಲ್ ಟ್ರೆಷರ್, ಆತ್ಮದ ಸಂಪತ್ತು, ಆತ್ಮದ ಸಂಪಾದನೆ, ಆತ್ಮದ ಒಂದು ಖಜಾನೆ, ಇದನ್ನು ಬೆಳೆಸ್ಕೊಳ್ಳೋದು. ಹಾಗಾಗಿ ನಮಗೆ ನಾವೇ ನೋಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಏನು ಮಹಾ ನಮಗೆ ಬೇಕು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಆಧ್ಯಾತ್ಮಿಕತೆ ಇಲ್ಲದೆ ಯಾರು ತೃಪ್ತಿ ಜೀವನ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಡೆಫಿನೇಷನ್ ಬೇರೆ ಇಟ್ಕೊಂಡಿದ್ದೀವಿ, ನಮ್ಮ ಡೆಫಿನೇಷನಲ್ಲಿ ನಾವೇನು ಇಟ್ಕೊಂಡ್ಬಿಟ್ಟಿದ್ದೀವಿ, ಆಧ್ಯಾತ್ಮಿಕತೆ ಅಂದರೆ ಏನು ಜೀವನದಲ್ಲಿ ಬೇಡ ಅನ್ನೋರಿಗೆ ಬೇಕು ಅಂತ. ಆತ್ಮೀಯರೇ, ನೀವೇ ಹೇಳಿ, ನಿಮ್ಮ ಜೀವನದಲ್ಲಿ ತೃಪ್ತಿ ಇಲ್ದಿದ್ರೆ ನೀವು ಬದುಕೋಕ್ಕಾಗತ್ತಾ? ಖುಷಿ ಇಲ್ದಿದ್ರೆ ಚೆನ್ನಾಗಿರುತ್ತಾ? ಹ್ಯಾಪಿನೆಸ್ ಇಲ್ಲದೆ ಜೀವನ ಅಂತ ಕರೆಯೋಕ್ಕಾಗತ್ತಾ? ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಕಾರ್ಯದಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ಇದು ವಯಸ್ಸಿಗೆ, ಧರ್ಮಕ್ಕೆ, ಜಾತಿಗೆ, ಕುಲಕ್ಕೆ, ಮತಕ್ಕೆ ಸಂಬಂಧಪಟ್ಟಿರೋದಲ್ಲ, ಇದು ನಮ್ಮ ಒಂದು ಒಳಗಡೆ ಇರತಕ್ಕಂತಹ ಆತ್ಮದ ಪವರ್, ಆತ್ಮದ ಲೈಟ್, ಲೈಟ್ ಆಫ್ ನಾಲೆಜ್. ಅದಕ್ಕೆ ಇದನ್ನು ಜ್ಞಾನದ ಬೆಳಕು ಅಂತ ಕರಿತೇವೆ. ಜ್ಞಾನದ ಬೆಳಕು ಎಲ್ಲಿರುತ್ತೆ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ, ಅಲ್ಲಿ ಸಂತುಷ್ಟತೆ ಇರುತ್ತೆ, ತೃಪ್ತಿ ಇರುತ್ತೆ. ಸಂತೋಷ ಅಂತಕ್ಕಂಥದ್ದು ಕೇಳೋದ್ರಿಂದ ಬರಲ್ಲ. ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ನಾವು ಸೇವಾ ವಿಭಾಗದಲ್ಲೂ ಕೂಡ ಅತೃಪ್ತಿ, ಅಸಂತುಷ್ಟತೆಯನ್ನು ನಾವು ಅನುಭವ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. ಹೆಸರಿಗೆ ಹೇಳೋದೇನು, ಸೇವೆ. ಆದರೆ ಅಲ್ಲೂ ಕೂಡ ನಮಗೇನಿರೋದಿಲ್ಲ, ತೃಪ್ತಿ ಇಲ್ಲ. ಪ್ರತಿ ಸೆಕೆಂಡು ಕೂಡ ಅತೃಪ್ತ ಜೀವನ. ಸ್ಟಾರ್ಟಿಂಗ್ ಫ್ರಮ್ KG, LKG ಮಕ್ಕಳಿಂದ ಹಿಡಿದು ವೃದ್ಧಾಪ್ತಿಯಲ್ಲಿರ್ತಕ್ಕಂಥವರು ಕೂಡ ಅಸಂತೋಷವನ್ನು ಇರ್ತಾರೆ. ಯಾಕೆ ಅಸಂತೋಷವಾಗಿರ್ತಾರೆ ಅಂದರೆ, ಆತ್ಮದ ಒಂದು ಸಂಪಾದನೆಯ ಬಗ್ಗೆ ಜಾಗೃತ ಇಲ್ಲ, ಆತ್ಮದ ಒಂದು ಜ್ಞಾನದ ಬಗ್ಗೆ ಅರಿವಿಲ್ಲ, ಆ ಸಂಸ್ಕಾರನೇ ನಾವು ರೂಪಿಸಿಲ್ಲ. ಬರೀ ಜೀವನ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ರೂಪದಲ್ಲಿ ಒಂದು ರೀತಿ ಭ್ರಾಂತಿ ಭ್ರಮೆಯಂತೆ ಬೇರೆಯವ್ರನ್ನ ಹೋಲಿಸ್ಕೊಳ್ತಾ ಇರೋದು, ಬೇರೆಯವರ ಜೊತೆಯಲ್ಲಿ ನಮ್ಮನ್ನು ನಾವು ಯಾವಾಗ್ಲೂ ಕೂಡ ಕಂಪೇರ್ ಮಾಡಿಕೊಂಡು ಕೊರಕ್ತಾ ಇರೋದು, ಅವ್ರ ಹತ್ರ ಇದ್ದಿದ್ದೆ ಇವ್ರ ಹತ್ರ ಅದಿದೆ ಅಂತ. ಆದರೆ ಯಾರ ಹತ್ರ ಏನಿದೆಯೋ ಅದು ಇಂಪಾರ್ಟೆಂಟ್ ಅಲ್ಲ, ನನ್ನ ಹತ್ರ ಏನಿದೆಯೋ ಅದರಲ್ಲಿ ನಾನು ಎಷ್ಟು ತೃಪ್ತಿ ಕಾಣ್ತಾ ಇದ್ದೇನೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ, ಹಾಗಂತ ಅಲ್ಲಿಗೆ ಬಿಟ್ಟುಬಿಡು ಅಂತ ಇಲ್ಲ. ಟ್ರೈ ಟ್ರೈ ಟ್ರೈ, ಮತ್ತೆ ಟ್ರೈ ಮಾಡ್ತಾ ಇರಬೇಕು, ಮತ್ತೆ ಎಫರ್ಟ್ ಮಾಡ್ತಾ ಇರಬೇಕು, ವರ್ಕ್ ಆನ್ ಮಾಡ್ತಾ ಇರಬೇಕು. ಆದರೆ ಪ್ರೆಸೆಂಟ್ ಮೂಮೆಂಟ್ ಸೆಲೆಬ್ರೇಟ್ ಮಾಡಿ ವರ್ಕ್ ಆನ್ ಮಾಡಬೇಕು. ಹಾಗಾದರೆ ಯಾರು ಸಂತುಷ್ಟವಾಗಿರ್ತಾರೆ ಅವರಲ್ಲಿರ್ತಕ್ಕಂಥ ಒಂದು ವಿಶೇಷ ಗುಣ ಏನು ಅಂದರೆ, ಅವರ ಜೀವನದಲ್ಲಿ ಒಂದು ಗೇಮ್ ಆಡೋದಿಲ್ಲ. ಆ ಗೇಮ್ ಏನು ಗೊತ್ತಾ? ಬ್ಲೇಮ್ ಗೇಮ್. ಇದನ್ನೇ ಹೇಳ್ತಾರೆ ಬ್ಲೇಮ್ ಗೇಮ್. ಬ್ಲೇಮ್ ಮಾಡ್ತಕ್ಕಂಥದ್ದು, ಬೇರೆಯವರನ್ನು ಆರೋಪಿ ಮಾಡ್ತಕ್ಕಂತಹ ಗುಣ ಸಂತುಷ್ಟ ಇರ್ತಕ್ಕಂಥವ್ರಿಗೆ ಇರೋದಿಲ್ಲ. ನೋಡಿ, ಸಾಕಷ್ಟು ಜನ ಜೀವನದಲ್ಲಿ ಅತೃಪ್ತವಾಗಿದ್ದಾಗ ಮೊದಲು ಭಗವಂತನಿಗೆ ಬ್ಲೇಮ್ ಮಾಡ್ತಾರೆ. ಹೇ ಭಗವಂತ, ನಿನಗೆ ನನ್ನ ಮೇಲೆ ಕರುಣೆ ಇಲ್ಲ, ನಾನು ನಿನಗೆ ಸರಿಯಾಗಿ ಪೂಜೆ ಮಾಡಿದ್ದೇನೆ, ನಾನು ನಿನಗೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಿನಗೆ
ಖುಷಿ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದೀನಿ ಅಂತ ಹೇಳ್ತವೆ. ಒಂದು ಕಡೆ ಭಗವಂತನ ಬ್ಲೇಮ್ ಮಾಡ್ತವೆ, ಇನ್ನೊಂದು ಕಡೆ ನನ್ನ ಹಣೆ ಬರಹ ಅಂತ ಭಾಗ್ಯದ ಕಡೆ ಬ್ಲೇಮ್ ಮಾಡ್ತವೆ, ಇನ್ನೊಂದು ಕಡೆ ವ್ಯಕ್ತಿಯನ್ನು ಬ್ಲೇಮ್ ಮಾಡ್ತವೆ, ಇವ್ರ ಕಾರಣದಿಂದನೇ ನನಗೆ ಹಿಂಗಾಯಿತು ಅಂತ ಹೇಳಿ ಅವರನ್ನು ದೋಷಿ ಮಾಡ್ತವೆ, ಇನ್ನೊಂದು ಕಡೆ ನಮಗೇನು ಅನ್ಸಕ್ಸಸ್ಫುಲ್ ಆಗ್ತಾ ಇರುತ್ತೆ ಆ ಅನ್ಸಕ್ಸಸ್ಫುಲ್ಗೆ ಕಾರಣ ಎಲ್ಲರನ್ನ ಕೂಡ ಬ್ಲೇಮ್ ಮಾಡೋದನ್ನು ಒಂದು ಈ ಗೇಮ್ ಆಡೋದ್ರಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಈ ಬ್ಲೇಮ್ ಗೇಮ್ ಯಾರು ಮಾಡೋದಿಲ್ಲ ಅವರು ಯಾವತ್ತೂ ಕೂಡ ಸಂತುಷ್ಟವಾಗಿರ್ತಾರೆ. ನೀವೇ ಯೋಚನೆ ಮಾಡಿ, ನನ್ನ ಹತ್ರ ಇವತ್ತು ಏನಿದೆಯೋ ಇದು ನನ್ನ ಕರ್ಮದ ಫಲ, ಅವ್ರ ಹತ್ರ ಏನಿದೆಯೋ ಅವ್ರ ಕರ್ಮದ ಫಲ. ನನ್ನ ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡೋದ ಅಥವಾ ಕರ್ಮದ ಬಗ್ಗೆ ಯೋಚನೆ ಮಾಡೋದು? ಈಗ ನಾನು ನನ್ನ ಕರ್ಮದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಕರ್ಮದ ಫಲದ ಬಗ್ಗೆ ಯೋಚನೆ ಮಾಡಿದಾಗ ನಾನು ಮುಂದೆ ಕೂಡ ಒಳ್ಳೆ ರೀತಿಯ ಫಲಿತಾಂಶ ಪಡ್ಕೊಳ್ಳೋಕ್ಕಾಗಲ್ಲ. ಪ್ರೆಸೆಂಟಲ್ಲಿರ್ತಕ್ಕಂಥದ್ದನ್ನು ನಾನು ಡಿಸ್ರಿಗಾರ್ಡ್ ಮಾಡಿ, ಪ್ರೆಸೆಂಟಲ್ಲಿರ್ತಕ್ಕಂಥದ್ದನ್ನು ನಾನು ಉದಾಸೀನ ಮಾಡಿ, ಪ್ರೆಸೆಂಟಲ್ಲಿರ್ತಕ್ಕಂಥದ್ದನ್ನು ನಿರ್ಲಕ್ಷ್ಯ ಮಾಡಿ ಭವಿಷ್ಯದ ಬಗ್ಗೆ ಕನಸು ಕಾಣೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾರೆ ಎವರಿ ಮೂಮೆಂಟ್ ಇನ್ ಯುವರ್ ಲೈಫ್ ಈಸ್ ಪ್ರೆಷಿಯಸ್ ಅಂತ. ಜೀವನದ ಪ್ರತಿಯೊಂದು ಸೆಕೆಂಡ್ ಸೆಕೆಂಡ್ ಪ್ರೆಷಿಯಸ್. ಆದರೆ ಆ ಜೀವನದ ಪ್ರತಿಯೊಂದು ಸೆಕೆಂಡ್ ಪ್ರೆಷಿಯಸ್ ಆಗಬೇಕಾದ್ರೆ ಎವರಿ ಮೂಮೆಂಟ್ ಸೆಲೆಬ್ರೇಟ್ ಮಾಡ್ತಕ್ಕಂತಹ ಕಲೆಯನ್ನು ಬೆಳೆಸ್ಕೋಬೇಕು. ಆ ಕಲೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಸಿಗ್ತಕ್ಕಂತಹ ಒಂದು ಬೂಸ್ಟ್ ಎನರ್ಜಿ ಪವರ್ ಏನಿದೆ ಸಂತುಷ್ಟತೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ಒಂದು ದಿನ ಆದರೂ ಒಂದು ಪ್ರಾಕ್ಟೀಸ್ ಮಾಡೋಣ, ಬೇರೆಯವರನ್ನು ಬ್ಲೇಮ್ ಮಾಡಬಾರ್ದು. ಈ ದಿನ ಎಲ್ಲ ಕೂಡ ನನ್ನ ಮೇಲೆ ನಾನು ಅಟೆನ್ಷನ್ ಇಟ್ಕೊಂಡು ಬ್ಲೇಮ್ ಗೇಮ್ ಮಾಡಿದೆ, ನಾನು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ನಾನು ಏನೋ ಕೆಲಸ ಮಾಡೋಕ್ಕೆ ಹೋಗ್ತೇನೆ, ಆ ಕೆಲಸದಲ್ಲಿ ನಾನು ಅಂದ್ಕೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಾನು ಇಟ್ಕೊಂಡಿಲ್ಲ. ಇವತ್ತಿಂದ ಇಲ್ಲಿ ತನಕ ನನಗೆ ಏನು ಸಿಕ್ಕಿದೆಯೋ, ನನ್ನ ಹತ್ರ ಏನಿದೆಯೋ, ನನ್ನ ಹತ್ರ ಏನು ನನ್ನದಾಗಿ ಬಂದಿದೆಯೋ, ಐ ಆಮ್ ಹ್ಯಾಪಿ. ವಾಟ್ ಪ್ರೆಸೆಂಟ್ ಐ ಆಮ್ ಹ್ಯಾವಿಂಗ್, ವಾಟ್ ಪ್ರೆಸೆಂಟ್ ಐ ಆಮ್ ಅಚೀವ್ಡ್, ಐ ಆಮ್ ಹ್ಯಾಪಿ ವಿತ್ ದಟ್. ಲೆಟ್ ಮೀ ಟ್ರೈ ನೆಕ್ಸ್ಟ್. ಈಗ ನಾನು ನನ್ನ ಹತ್ರ ಇರೋದ್ರ ಜೊತೆಯಲ್ಲಿ ಖುಷಿ ಇದ್ದೀನಿ, ಇನ್ನು ಮುಂದೆ ನಾನು ಏನು ಪ್ರಯತ್ನ ಮಾಡಬೇಕೋ ಐ ವರ್ಕ್ ಆನ್ ಇಟ್ ಅಂತ ಒಳಗಡೆ ನಿಮಗೆ ನೀವೇ ಒಂದು ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಒಳಗಡೆ ನಿಮಗೆ ನೀವೇ ಒಂದು ರೀತಿ ಕ್ಲಾರಿಟಿ ತಗೊಳ್ಳಿ, ವಿತ್ ಪ್ರಾಪರ್ ನಾಲೆಜ್, ವಿತ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಸಂತುಷ್ಟವಾಗಿದ್ದು ನೀವು ಸಕ್ಸಸ್ ಕಡೆ ಹೋಗಿ. ಆದರೆ ಸಂತುಷ್ಟತೆಯನ್ನು ಬಿಟ್ಟು ಸಕ್ಸಸ್ ಕಡೆ ಹೋದಾಗ ನಾವು ಜೀವನದಲ್ಲಿ ಸಂತುಷ್ಟ ಮಣಿ ಅಂತ ಅನುಭವ ಮಾಡೋಕ್ಕಾಗಲ್ಲ. ಆ ಕಾರಣ ಲೆಟ್ ಅಸ್ ಮೇಕ್ 1 ಮಿನಿಟ್ ಪ್ರೋಗ್ರಾಮಿಂಗ್. 1 ನಿಮಿಷ ನಮಗೆ ನಾವೇ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ಕೊಡೋಣ. ಎಲ್ಲರೂ ಕೂಡ 1 ನಿಮಿಷ ನಿಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮನನ್ನು ಜಾಗೃತ ಮಾಡಿಕೊಳ್ಳಿ. ನಾನೊಂದು ಸಂತುಷ್ಟಮಣಿ, ನನ್ನ ಒಳಗಡೆ ಸಂತುಷ್ಟತೆಯ ಗುಣ ಇದೆ, ಸಂತುಷ್ಟತೆ ಎಲ್ಲ ಗುಣಗಳ ಗಣಿಯಾಗಿದೆ. ನಾನು ಸಂತುಷ್ಟವಾಗಿದ್ದು ಮುಂದಿನ ಎಲ್ಲ ಪ್ರಯತ್ನಗಳಿಗೂ ಕೂಡ ಪ್ರಯತ್ನ ಮಾಡ್ತೇನೆ, ಮುಂದಿನ ಜೀವನದ ಪ್ರತಿ ಹಂತದಲ್ಲೂ ಪ್ರಯತ್ನ ಮಾಡ್ತೇನೆ. ಸಂತುಷ್ಟವಾಗಿದ್ದು ನನ್ನ ಜೀವನದ ಸಕ್ಸಸ್ಸನ್ನು ನೋಡ್ತೇನೆ. ಐ ನೆವರ್ ಲೂಸ್ ಮೈ ಸ್ಟೇಟ್ ಆಫ್ ಕಂಟೆಂಟ್ಮೆಂಟ್. ಐ ಆಮ್ ಜ್ಯುವೆಲ್ ಆಫ್ ಕಂಟೆಂಟ್ಮೆಂಟ್. ಈ ಪಾಸಿಟಿವ್ ಥಾಟ್ ಒಂದಿಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಥಾಟ್ ಮಾಡಿ, ರಾತ್ರಿ ಮಲಗುವಾಗ ಈ ಥಾಟ್ ಮಾಡಿ ಮಲಗಿ, ಇಡೀ ದಿನದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಚೇಂಜ್ ಮಾಡ್ಕೊಳ್ಳಿ. ಸಂತುಷ್ಟತೆಯ ಗುಣದಿಂದ ಸಂತುಷ್ಟಮಣಿ ಆಗೋಣ. ನಾವೆಲ್ಲರೂ ಕೂಡ ಸಂತುಷ್ಟ ಆತ್ಮ ಅನ್ನುವಂತಹ ಒಂದು ಫಾರ್ಮುಲಾ ಅಥವಾ ಒಂದು ಪಾಸಿಟಿವ್ ಎನರ್ಜೆಟಿಕ್ ಥಾಟ್ ತಗೊಂಡು ಜೀವನದಲ್ಲಿ ಸಂತುಷ್ಟತೆ ಬೆಳೆಸ್ಕೊಡೋಣ. ಎಲ್ಲ ಸಂತುಷ್ಟಮಣಿಗಳಿಗೂ ವಂದನೆಗಳು. ಇದು ಬಸವ ಚಾನೆಲ್, ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.